ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಪ್ರಧಾನಮಂತ್ರಿ ಅವರ ಜನ್ಧನ್ ಅಕೌಂಟ್ ಅನ್ನ ಅಥವಾ ಪ್ರಧಾನಮಂತ್ರಿ ಅವರ ಜನ್ಧನ್ ಖಾತೆಯನ್ನ ಯಾವ ರೀತಿ ಓಪನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ಪ್ರಧಾನಮಂತ್ರಿ ಅವರ ಜನ್ಧನ್ ಅಕೌಂಟ್ ಅನ್ನ ಮಾಡೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ ಗಳು ಬೇಕಾಗುತ್ತೆ, ಮತ್ತೆ ಈ ಒಂದು ಪ್ರಧಾನಮಂತ್ರಿ ಅವರ ಜನ್ಧನ್ ಅಕೌಂಟ್ ಅನ್ನ ಓಪನ್ ಮಾಡೋದ್ರಿಂದ ನಿಮಗೆ ಯಾವ್ಯಾವ ರೀತಿಯ ಬೆನಿಫಿಟ್ ಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಇನ್ನು ಅದ್ರ ಜೊತೆಗೆ ಪ್ರಧಾನಮಂತ್ರಿ ಅವರ ಜನ್ಧನ್ ಅಕೌಂಟ್ ಅನ್ನ ಯಾವ್ಯಾವ ಬ್ಯಾಂಕ್ ಗಳಲ್ಲಿ ನೀವು ಓಪನ್ ಮಾಡಬಹುದು, ಮತ್ತೆ ಜನ್ಧನ್ ಅಕೌಂಟ್ ಅನ್ನ ಓಪನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ ಆದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಪ್ರಧಾನಮಂತ್ರಿ ಅವರ ಜನ್ಧನ್ ಅಕೌಂಟ್ ಅನ್ನ ಅಥವಾ ಪ್ರಧಾನಮಂತ್ರಿ ಅವರ ಜನ್ಧನ್ ಖಾತೆಯನ್ನ ಓಪನ್ ಮಾಡೋದ್ರಿಂದ ನಿಮಗೆ ಯಾವ್ಯಾವ ರೀತಿಯ ಬೆನಿಫಿಟ್ ಗಳು ಸಿಗುತ್ತೆ ಅಥವಾ ಯಾವ್ಯಾವ ರೀತಿಯ ಲಾಭಗಳನ್ನ ನೀವು ಪಡಿಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಬಿಡ್ತೀನಿ. ಮೊದಲದಾಗಿ ಪ್ರಧಾನಮಂತ್ರಿ ಅವರ ಜನ್ಧನ್ ಅಕೌಂಟ್ ಅನ್ನ ಓಪನ್ ಮಾಡಿದ್ಮೇಲೆ ನೀವು ಇದರಲ್ಲಿ ಯಾವುದೇ ರೀತಿಯ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡುವಂತ ಅವಶ್ಯಕತೆ ಇಲ್ಲ. ಫ್ರೆಂಡ್ಸ್, ನಿಮಗೆ ಗೊತ್ತಿರಬಹುದು ಇದು ಒಂದು ಜೀರೋ ಅಕೌಂಟ್ ಆಗಿರುತ್ತೆ, ಇದರಲ್ಲಿ ನೀವು ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ನಿಮಗೆ ಗೊತ್ತಿರ್ಬೋದು ಬೇರೆ ಬೇರೆ ಅಕೌಂಟ್ಗಳನ್ನು ನೀವು ಓಪನ್ ಮಾಡಿದಾಗ ನಿಮಗೆ ಅಲ್ಲಿ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡಬೇಕಂತ ಹೇಳಿ ಬ್ಯಾಂಕ್ನವ್ರು ಹೇಳ್ತಾರೆ. ಆದರೆ ಇದರಲ್ಲಿ ನೀವು ಯಾವುದೇ ಒಂದು ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡುವಂಥ ಅವಶ್ಯಕತೆ ಇಲ್ಲ, ಇದೊಂದು ಜೀರೋ ಅಕೌಂಟ್ ಆಗಿರುತ್ತೆ. ಇನ್ನು ಎರಡನೇ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ, ನಿಮಗೆ ಈ ಒಂದು ಪ್ರಧಾನಮಂತ್ರಿ ಅವರ ಜನ್ಧನ್ ಅಕೌಂಟನ್ನು ಓಪನ್ ಮಾಡಿ 6 ತಿಂಗಳು ಆಯ್ತಪ್ಪ ಅಂತಂದರೆ, 6 ತಿಂಗಳ ನಂತರ ನಿಮ್ಮ ಅಕೌಂಟ್ನಲ್ಲಿ ಹಣ ಇಲ್ಲದಿದ್ದರೂ ಕೂಡ 10,000 ರೂಪಾಯಿ ಹಣವನ್ನು ATM ಮುಖಾಂತರ ವಿತ್ಡ್ರಾ ಮಾಡ್ಬೋದು. ಅಂದರೆ ನಿಮಗೆ ಈ ಒಂದು ಅಕೌಂಟನ್ನು ಓಪನ್ ಮಾಡುವಂಥ ಸಂದರ್ಭದಲ್ಲಿ ರೂಪಾಯಿ ಕಾರ್ಡ್ ಅಂತ ಕೊಟ್ಟಿರ್ತಾರೆ ನಿಮಗೆ. ಆ ರೂಪಾಯಿ ಕಾರ್ಡ್ ಮುಖಾಂತರ ನೀವು ATM ಮುಖಾಂತರ ನಿಮ್ಮ ಅಕೌಂಟ್ನಲ್ಲಿ ಹಣ ಇಲ್ಲ ಅಂದರೂ ಕೂಡ 10,000 ರೂಪಾಯಿ ಹಣವನ್ನು ವಿತ್ಡ್ರಾ ಮಾಡ್ಬೋದು. ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದರೆ, ನಿಮಗೆ ಇದರಲ್ಲಿ ಆಕ್ಸಿಡೆಂಟಲ್ ಬೆನಿಫಿಟ್ ಇದೆ. ಅಂದರೆ ಯಾರು ಈ ಒಂದು ಅಕೌಂಟನ್ನು ಓಪನ್ ಮಾಡಿಸುತ್ತಾರೆ ಅಂಥವರು ಆಕ್ಸಿಡೆಂಟ್ನಲ್ಲಿ ಡೆತ್ ಆದರೆ ಅವರ ಒಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಹಣ ಬರುತ್ತೆ, ಇದು ಒಂದು ಬೆನಿಫಿಟ್ಟು. ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದರೆ, ಈ ಒಂದು ಅಕೌಂಟನ್ನು ಓಪನ್ ಮಾಡಿದಂಥ ವ್ಯಕ್ತಿ ನ್ಯಾಚುರಲ್ ಆಗಿ ಅಥವಾ ಯಾವುದೇ ಒಂದು ರೋಗ ರುಜಿನಿಯಿಂದ ಡೆತ್ ಆದರೆ ಅವರ ಕುಟುಂಬಕ್ಕೆ 30,000 ರೂಪಾಯಿ ಹಣ ಬರುತ್ತೆ. ಫ್ರೆಂಡ್ಸ್, ಇದೊಂದು ಅದ್ಭುತವಾದಂಥ ಬೆನಿಫಿಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಇದ್ರ ಜೊತೆಗೆ ಬೇರೆ ಬೇರೆ ರೀತಿಯ ಬೆನಿಫಿಟ್ಗಳನ್ನು ನಾವು ನೋಡ್ಬೋದು. ಆ ಒಂದು ಬೆನಿಫಿಟ್ಗಳು ಯಾವಪ್ಪ ಅಂತಂದರೆ, ನಿಮಗೆ ಇದೊಂದು ಜೀರೋ ಅಕೌಂಟ್ ಆಗಿರುತ್ತೆ, ಮತ್ತು ಇದರಲ್ಲಿ ನಿಮಗೆ ಒಂದು ಅಕೌಂಟ್ಲಿಂದ ಇನ್ನೊಂದು ಅಕೌಂಟಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು, ಮತ್ತು ಓವರ್ ಡ್ರಾಫ್ಟ್ ಫೆಸಿಲಿಟಿ ಕೂಡ ಈ ಒಂದು ಅಕೌಂಟ್ನಲ್ಲಿ ಸಿಗುತ್ತೆ. ಇಷ್ಟು ಬೇರೆ ಬೇರೆ ರೀತಿಯ ಬೆನಿಫಿಟ್ಗಳನ್ನು ನೀವು ಪಡಿಬೋದು. ಇನ್ನೂ ಅದ್ರ ಜೊತೆಗೆ ಈ ಒಂದು ಪ್ರಧಾನಮಂತ್ರಿ ಅವರ ಜನ್ಧನ್ ಅಕೌಂಟನ್ನು ಓಪನ್ ಮಾಡಬೇಕಾದ್ರೆ ಕಂಡೀಷನ್ಗಳು ಏನೇನಿವೆ, ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಇಂಡಿಯನ್ ಸಿಟಿಜನ್ ಆಗಿರಬೇಕು, ಮತ್ತು 10 ವರ್ಷದ ಮೇಲ್ಪಟ್ಟಂಥ ವಯಸ್ಸು ನಿಮ್ಮದಾಗಿರ್ಬೇಕು. ಅಂದರೆ 10 ವರ್ಷ ಮೇಲ್ಪಟ್ಟಂಥವರು ಯಾರು ಬೇಕಾದರೂ ಈ ಒಂದು ಅಕೌಂಟನ್ನು ಓಪನ್ ಮಾಡ್ಬೋದು. ಮತ್ತು ನಿಮಗೆ ಯಾವುದೇ ರೀತಿಯ ಬ್ಯಾಂಕ್ ಅಕೌಂಟ್ ಇರಬಾರ್ದು. ಇಷ್ಟು ಎಲಿಜಿಬಿಲಿಟಿಯನ್ನು ಹೊಂದಿದ್ರೆ ನೀವು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡ್ಬೋದು. ಇನ್ನು ಅದ್ರ ಜೊತೆಗೆ ಈ ಒಂದು ಪ್ರಧಾನಮಂತ್ರಿ ಅವರ ಜನ್ಧನ್ ಅಕೌಂಟನ್ನು ಓಪನ್ ಮಾಡಬೇಕಾದ್ರೆ ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ ನಿಮ್ಮ ಹತ್ರ ಪಾಸ್ಪೋರ್ಟ್ ಆಗಲಿ ಅಥವಾ ಪಾನ್ ಕಾರ್ಡ್ ಆಗಲಿ ಅಥವಾ ಆಧಾರ್ ಕಾರ್ಡ್ ಆಗಲಿ ಅಥವಾ ನರೇಗಾ ಜಾಬ್ ಕಾರ್ಡ್ ಆಗಲಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಅಥವಾ ವೋಟರ್ ಐ ಡಿ ಕಾರ್ಡ್ ಆಗಲಿ, ಈ ರೀತಿಯಾಗಿ ಯಾವುದೇ ಒಂದು ಡಾಕ್ಯುಮೆಂಟ್ ಇದ್ದರೆ ಸಾಕು ನಿಮಗೆ. ಅದ್ರ ಜೊತೆಗೆ ರೇಷನ್ ಕಾರ್ಡ್ ಬೇಕಾಗುತ್ತೆ, ಮತ್ತು ನಿಮ್ಮ ಒಂದು ಫೋಟೋ ಕೂಡ ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಗಳು ಇದ್ದರೆ ಸಾಕು ಈ ಒಂದು ಪ್ರಧಾನಮಂತ್ರಿಯವರ ಜನ್ಧನ್ ಅಕೌಂಟನ್ನು ನೀವು ಓಪನ್ ಮಾಡ್ಬೋದು. ಇನ್ನು ಕೊನೆಯದಾಗಿ ಪ್ರಧಾನಮಂತ್ರಿ ಅವರ ಜನ್ಧನ್ ಅಕೌಂಟನ್ನು ಯಾವ್ಯಾವ ಬ್ಯಾಂಕ್ಗಳಲ್ಲಿ ಓಪನ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಾಗಿ ಪ್ರೈವೇಟ್ ಬ್ಯಾಂಕ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರೈವೇಟ್ ಬ್ಯಾಂಕ್ಗಳಂದರೆ ಯಾವ್ಯಾವ ಬ್ಯಾಂಕ್ಗಳಲ್ಲಿ ನೀವು ಅಕೌಂಟ್ ಓಪನ್ ಮಾಡ್ಬೋದು. ಇಲ್ಲಿ ನೋಡ್ತಿರ್ಬೋದು ಧನಲಕ್ಷ್ಮಿ ಬ್ಯಾಂಕ್, ಯೆಸ್ ಬ್ಯಾಂಕ್, ಮತ್ತು ಕೋಟಕ್ ಮಹೇಂದ್ರ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಮತ್ತು ಐ ವೈಸ್ಯಾ ಬ್ಯಾಂಕ್, ಇಂಡಸ್ ಬ್ಯಾಂಕ್, ಮತ್ತು ಫೆಡರಲ್ ಬ್ಯಾಂಕ್, ಮತ್ತು HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಮತ್ತು ICICI ಬ್ಯಾಂಕ್. ಇದ್ರ ಜೊತೆಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಗೌರ್ಮೆಂಟ್ ಬ್ಯಾಂಕ್ಗಳು ಯಾವ್ಯಾವಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ಓರಿಯೆಂಟಲ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಮತ್ತು ಅಲಹಾಬಾದ್ ಬ್ಯಾಂಕ್, ದೀನಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಪಂಜಾಬ್ ಬ್ಯಾಂಕ್, ಮತ್ತು ವಿಜಯ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಮತ್ತು IDBI ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಮತ್ತು ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ, ಮತ್ತು ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಆಂಧ್ರ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇಷ್ಟು ಒಂದು ಸರ್ಕಾರಿ ಬ್ಯಾಂಕ್ಗಳಲ್ಲಿ ನೀವು ಅಕೌಂಟನ್ನು ಓಪನ್ ಮಾಡ್ಬೋದು. ಅಂದರೆ ಪ್ರೈವೇಟ್ ಬ್ಯಾಂಕು ಮತ್ತು ಗೌರ್ಮೆಂಟ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಕೂಡ ನೀವು ಅಕೌಂಟನ್ನು ಓಪನ್ ಮಾಡ್ಬೋದು. ಇನ್ನು ಕೊನೆಯದಾಗಿ ಪ್ರಧಾನಮಂತ್ರಿ ಅವರ ಜನ್ಧನ್ ಅಕೌಂಟನ್ನು ಓಪನ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ ಇಲ್ಲಿ ನೋಡ್ತಿರ್ಬೋದು ಜನ್ಧನ್ ಅಕೌಂಟ್ ಫಾರ್ಮ್ PDF ಅಂತ ಹಾಕಿದರೆ ಸಾಕು, ನಿಮಗೆ ಮೊದಲನೇ ಆಪ್ಷನ್ನೇ ಬರುತ್ತೆ. ಇಲ್ಲಿ PDF ಅಂತ ನೀವೇನು ಮಾಡಬೇಕು, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು. ಅಂದರೆ ಇಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ.
ಫ್ರೆಂಡ್ಸ್ ನೋಡ್ತಿರ್ಬೋದು ಇಲ್ಲಿ ಈ ರೀತಿಯಾಗಿ ಒಂದು ಪಿ ಡಿ ಎಫ್ ಫಾರ್ಮ್ಯಾಟ್ ಓಪನ್ ಆಗುತ್ತೆ. ಇದನ್ನ ಒಂದು ಪ್ರಿಂಟ್ಔಟ್ನ ತೆಗೆದುಕೊಳ್ಳಿ. ಪ್ರಿಂಟ್ಔಟ್ನ ತೆಗೆದುಕೊಂಡ ನಂತರ ಇಲ್ಲಿ ಮೊದಲಿಗೆ ನೀವು ರೈಟ್ ಸೈಡ್ಗೆ ಒಂದು ಫೋಟೋವನ್ನು ಹಚ್ಚಬೇಕು. ನಂತರ ನೀವು ಯಾವ ಬ್ಯಾಂಕ್ನಲ್ಲಿ ಅಕೌಂಟನ್ನು ಓಪನ್ ಮಾಡ್ತಾ ಇದ್ದೀರಿ ಅನ್ನೋದನ್ನ ಬ್ಯಾಂಕ್ ಹೆಸರು ಹಾಕಬೇಕು. ನಿಮ್ಮ ಹಳ್ಳಿ ಹೆಸರು ಮತ್ತು ನಿಮ್ಮ ಡಿಸ್ಟಿಕ್ಕು, ತಾಲೂಕು, ಸ್ಟೇಟ್ ಯಾವುದು ಮತ್ತು ನಿಮ್ಮ ವಾರ್ಡ್ ನಂಬರ್ ಯಾವುದು, ವಿಲೇಜ್ ಹೆಸರು ಏನು ಅನ್ನೋದನ್ನು ಹಾಕಬೇಕು. ಇಷ್ಟ ಹಾಕಿದ ನಂತರ ಇಲ್ಲಿ ನೋಡ್ತಿರ್ಬೋದು ನೀವು ಮಿಸ್ಟರ ಮಿಸಸ್ ಅನ್ನೋದನ್ನು ಹಾಕಬೇಕಾಗುತ್ತೆ. ನಂತರ ಮ್ಯಾರಿಡ್ ಅಥವಾ ಅನ್ಮ್ಯಾರಿಡ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇಲ್ ಆ ಫಿಮೇಲ, ಹೆಣ್ಮಕ್ಕಳಾಗಿದ್ದರೆ ಗಂಡನ ಹೆಸರನ್ನ ಹಾಕ್ಬೋದು. ಮತ್ತು ನಿಮ್ಮ ಅಡ್ರೆಸ್ಸು, ನಿಮ್ಮ ಊರಿನ ಪಿನ್ ಕೋಡ್ ಮತ್ತು ಮೊಬೈಲ್ ನಂಬರು, ಡೇಟ್ ಆಫ್ ಬರ್ತು ಮತ್ತು ಪಾನ್ ಕಾರ್ಡ್ ಇತ್ತಂದರೆ ಪಾನ್ ಕಾರ್ಡ್ ನಂಬರು ಅಥವಾ ಮನ್ರೇಗಾ ಜಾಬ್ ಕಾರ್ಡ್ ಇತ್ತಂದರೆ ಅದ್ರ ನಂಬರ್ನ ಹಾಕಿ, ಇಲ್ಲಾಂದ್ರೂ ಕೂಡ ನಡೆಯುತ್ತೆ. ಮತ್ತು ಏನು ಕೆಲಸ ಮಾಡ್ತಾ ಇದ್ರೆ ಅದನ್ನು ಹಾಕಬೇಕು. ಮತ್ತು ನಿಮ್ಮ ಇನ್ಕಮ್ ಎಷ್ಟಿದೆ, ವಾರ್ಷಿಕ ವರ್ಮಾನ ಎಷ್ಟಿದೆ ಅನ್ನೋದನ್ನು ಹಾಕಬೇಕು. ಮತ್ತು ನಿಮ್ಮ ಕುಟುಂಬದಲ್ಲಿ ಎಷ್ಟು ಮಂದಿ ಇದ್ದಾರೆ ಅನ್ನೋದನ್ನು ಹಾಕಬೇಕು. ಮತ್ತು ಡೀಟೇಲ್ಸು, ನಿಮ್ಮ ಮನೆಯಲ್ಲಿ ಯಾರ್ಯಾರು ಏನೇನು ಮಾಡ್ತಾರೆ ಅನ್ನೋದನ್ನು ಸಂಪೂರ್ಣವಾದಂಥ ಡೀಟೇಲ್ಸನ್ನ ಹಾಕಬೇಕು. ಇಲ್ಲಿ ನೋಡ್ತಿರ್ಬೋದು ಮತ್ತು ನಿಮ್ಮ ಕುಟುಂಬದಲ್ಲಿ ಏನೇನಿದೆ, ನಿಮ್ಮದು ಮನೆ ಸ್ವಂತನಾ, ಬಾಡಿಗೆನಾ, ಮತ್ತು ನಿಮ್ಮ ಮನೆಯಲ್ಲಿ ಏನಾದರೂ ಅನಿಮಲ್ಸ್ ಇದ್ದಾವೆ, ಯಾವ್ಯಾವ ಇದ್ದಾವೆ ಅನ್ನೋದನ್ನು ಸಂಪೂರ್ಣವಾದಂಥ ಡೀಟೇಲ್ಸ್ ಹಾಕಬೇಕು. ನಂತರ ನಿಮ್ಮದು ಅಕೌಂಟ್ ಇದಕ್ಕಿಂತ ಮುಂಚಿತವಾಗಿ ಯಾವುದಾದ್ರೂ ಬ್ಯಾಂಕ್ ಅಕೌಂಟ್ ಇದೆಯಾ ಎಸ್ ಆರ್ ನೋ ಅಂತ ಜಸ್ಟ್ ಟಿಕ್ ಮಾಡಬೇಕು. ಇತ್ತಪ್ಪ ಅಂತಂದರೆ ಬೇರೆ ಅಕೌಂಟ್ ಇತ್ತಂದರೆ ಆ ಒಂದು ಅಕೌಂಟ್ ನಂಬರ್ನ ಹಾಕಬೇಕು. ಮತ್ತು ನಿಮ್ಮ ಹತ್ರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದೆಯಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಎಸ್ ಆರ್ ನೋ ಅಂತ ಟಿಕ್ ಮಾಡಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು ರೂಪೇ ಕಾರ್ಡ್ ಬೇಕಾ ಅಂತ ಕೇಳುತ್ತೆ, ಇಲ್ಲಿ ಎಸ್ ಅಂತ ಜಸ್ಟ್ ನೀವು ಟಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಕೆಳಗಡೆ ನಿಮ್ಮ ಸಿಗ್ನೇಚರ್ ಎರಡು ಕಡೆ ಕೇಳುತ್ತೆ, ಸಿಗ್ನೇಚರ್ನ ಮಾಡಬೇಕು. ಮತ್ತು ನಾಮಿನಿ ಹೆಸರು ಕೊಡಬೇಕು, ಅಂದರೆ ನಿಮಗೆ ಏನಾನ ಆದರೆ ಆ ಒಂದು ಹಣ ಯಾರಿಗೆ ಬರಬೇಕು ಅನ್ನೋದನ್ನು ನಾಮಿನಿ ಹೆಸರು, ಅವ್ರು ನಿಮ್ಗೆ ಏನಾಗ್ತಾರೆ, ಅವರ ವಯಸ್ಸೆಷ್ಟು, ಡೇಟ್ ಆಫ್ ಬರ್ತ್ ಎಷ್ಟು ಅನ್ನೋದನ್ನು ಸಂಪೂರ್ಣವಾದಂಥ ಹಾಕಿ ಇಲ್ಲಿ ಕೆಳಗಡೆ ಒಂದು ಸಿಗ್ನೇಚರನ್ನು ನೀವು ಮಾಡಬೇಕು. ಎರಡು ಕಡೆ ನಿಮ್ಮ ಸಿಗ್ನೇಚರನ್ನು ಮಾಡಿ ನೀವೇನು ಮಾಡಬೇಕು, ನಾನು ಹೇಳಿರುವಂಥ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಿ, ಬ್ಯಾಂಕ್ಗಳ ಲೀಸ್ಟ್ ಹೇಳಿದೆ ನಾನು, ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡಬೇಕಂತಿರುತ್ತೆ ಆ ಒಂದು ಬ್ಯಾಂಕಿಗೆ ಹೋಗಿ ಇದನ್ನು ಸಬ್ಮಿಟ್ ಮಾಡಬೇಕು. ಈ ರೀತಿಯಾಗಿ ನೀವು ಸಬ್ಮಿಟ್ ಮಾಡಿದ್ರೆ ಪ್ರಧಾನ ಮಂತ್ರಿ ಅವರ ಜನಧನ್ ಅಕೌಂಟ್ ಏನಿದೆ ನಿಮಗೆ ಓಪನ್ ಆಗುತ್ತೆ. ಈ ಒಂದು ಅಕೌಂಟನ್ನು ಓಪನ್ ಮಾಡಿ ಈ ರೀತಿಯಾಗಿ ಬೆನಿಫಿಟನ್ನು ನೀವು ಪಡಿಬೋದು. ಫ್ರೆಂಡ್ಸ್, ಈ ಒಂದು ವಿಡಿಯೋ, ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ತಪ್ಪದೇ ಕೂಡಲೇ ಎಲ್ರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ.